ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಬೂತ್ ಮಟ್ಟದ ಚುನಾವಣಾಧಿಕಾರಿಗಳು ಮನೆ ಮನೆಗೆ ತೆರಳಿ ದಾಖಲಾತಿಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ನಡೆಸುತ್ತಿದ್ದಾರೆ. ಎರಡು ಕಡೆ ಮತದಾರರ ಹೆಸರು ಇದ್ದಲ್ಲಿ ಒಂದು ಕಡೆಯ ಹೆಸರು ಪಟ್ಟಿಯಿಂದ ತೆಗೆಯುವುದು, ಹೊಸ ಮತದಾರರ ಹೆಸರು ಸೇರ್ಪಡೆ ಪ್ರಕ್ರಿಯೆ ನಡೆಯುತ್ತಿದೆ. ಸುಮಾರು 46,000 ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಜಿಆರ್ಜೆ ದಿವ್ಯಪ್ರಭು. ಜಿಲ್ಲೆಯಲ್ಲಿ 13 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದು ಕಳೆದ ಒಂದು ತಿಂಗಳಲ್ಲಿ 46,000ಕ್ಕೂ ಹೆಚ್ಚು ಮತದಾರರನ್ನು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಕರಡು ಮತದಾರರ ಪಟ್ಟಿ ಪ್ರಕಟಣೆ ನಂತರ 92,000 ಅರ್ಜಿಗಳು ಸ್ವೀಕೃತಗೊಂಡಿದ್ದು ಇವುಗಳಲ್ಲಿ ಹಲವು ಹಂತಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ ಎಂದು ತಿಳಿಸಿದರು. 46,000 ಜನ ಇದರಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಸುಮಾರು 14,000 ಜನ ಅದರಿಂದ ಪಟ್ಟಿಯಿಂದ ತೆಗೆದುಹಾಕಲಾಗಿದ್ದಾರೆ. ಅಂದರೆ ಅದಕ್ಕೆ ಪ್ರಾಪರಾಗಿ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿ ಅದನ್ನು ಕೈಬಿಡಲಾಗಿದೆ. ಮತ್ತು ಇನ್ನೊಂದು 15,000 ಜನರದ್ದು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಈಗ ನಾವು ಅಂತಿಮ ಪಟ್ಟಿಯಲ್ಲಿ ನೋಡಿದ್ರೆ ಮತದಾರರ ಸಂಖ್ಯೆ 13,80,670 ಜನ ಈಗ ಮತದಾರರ ಪಟ್ಟಿನಲ್ಲಿ ಇದ್ದಾರೆ. ನಾನು ವೋಟರ್ ಐಡಿಗಾಗಿ ಒಂದು ಅರ್ಹ ಮತದಾರರಾದ ರಕ್ಷಿತಾ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಿದ್ದು ಈಗ ತಮ್ಮ ಹೆಸರು ಸೇರ್ಪಡೆಯಾಗಿದೆ. ಮತದಾನ ಮಾಡುವ ಹಕ್ಕು ದೊರೆತಿದ್ದು ಖುಷಿಯಾಗಿದೆ ಎಂದರು. ವೋಟ್ ಕೂಡ ಅಷ್ಟೇ ಮುಖ್ಯ. ನನಗೆ ಇವಾಗ ಒಂದು ವೋಟ್ ಹಾಕ್ತಿದ್ದೀನಿ, ಆ ಒಂದು ರೈಟ್ ನನಗೆ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಐಶ್ವರ್ಯ, ಚುನಾವಣಾಧಿಕಾರಿಗಳು ತಮ್ಮ ಮನೆಗೆ ಬಂದು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೊಳಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮತ ಚಲಾಯಿಸಲು ಕಾತುರಳಾಗಿದ್ದೇನೆ ಎಂದು ತಿಳಿಸಿದರು. ನನಗೆ 18 ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ವೋಟಿಂಗ್ ಪವರ್ಗೆ ಅಪ್ಲೈ ಮಾಡಿದ್ದೆ. ಸೊ ವೋಟಿಂಗ್ ಪವರ್ ಲಿಸ್ಟಲ್ಲಿ ನನ್ನ ಹೆಸರು ಬಂದಿದೆ. ಹಾಗಾಗಿ ಈ ಸರಿ ಎಲೆಕ್ಷನಲ್ಲಿ ನಾನು ವೋಟ್ ಮಾಡೋ ನನಗೆ ಎಲಿಜಿಬಲ್ ಇದೆ. ಹಾಗಾಗಿ ಈ ಖುಷಿ ಆಗ್ತಾ ಇದೆ. ಸಿಜೆ ಕಾರ್ತಿಕ್, ತನಗೆ 18 ವರ್ಷ ಪೂರ್ಣಗೊಂಡಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲಾಗಿದೆ. ಚುನಾವಣೆಯಲ್ಲಿ ಮತ ಚಲಾಯಿಸುತ್ತೇನೆ ಎಂದು ತಿಳಿಸಿದರು. ನಂದು 11/6/2002 ಡೇಟ್ ಆಫ್ ಬರ್ತ್. 18 ವರ್ಷ ಆಗಿದೆ ನನಗೆ. ಮತ್ತು ಅವು ವೋಟಿಂಗ್ ಲಿಸ್ಟಿಗೆ ಹೆಸರು ಸೇರಿಸಿದ್ದಾರೆ. ನನಗೆ ಮತ ಚಲಾಯಿಸೋಕ್ಕೆ ಹಕ್ಕು ಸಿಕ್ಕಿದೆ. ಈಗ ನನಗೆ ತುಂಬ ಖುಷಿಯಾಗುತ್ತಿದೆ.